ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಒಟ್ಟಾರೆ ರಾಜ್ಯದ ರೈತರಿಗೆ ಒಂದು ಸಿಹಿ ಸುದ್ದಿ ಬರ್ತೈತೆ ಅಂತ ಆಶಾವಾದಿಯಾಗಿರೋಣ. ಯಾಕಂದ್ರೆ ಮೊನ್ನೆನೇ ನಾವು ಎಪಿಸೋಡ್ ಮಾಡಿದ್ದು, ಹೋದ ವರ್ಷ ಕಬ್ಬು ಕಳಿಸಿದ ರೈತರಿಗೆ ಇನ್ನೂ ಬಾಕಿ ಬಿಲ್ ಕೊಟ್ಟಿಲ್ಲ ಅಂತ ನಾವು ಹೇಳಿದ್ದು. ಅದೇ ಪ್ರಕಾರ ಇವತ್ತು ಸಕ್ಕರೆ ಸಚಿವರು ಇವತ್ತು ಎಸ್ ನಿಜಲಿಂಗಪ್ಪ ಸಕ್ಕರೆ ಆಯುಕ್ತ ಕಚೇರಿಗೆ ಬೆಳಗಾವಿಗೆ ಬಂದ ಶಿವಾನಂದ ಪಾಟೀಲ್ರ ರೈತರು ಒಂದು ಏನು ಬೇಡಿಕೆ ಇಟ್ಟಿದ್ದಿರಲ್ಲ ಬಾಕಿ ಬಿಲ್ಲ. ಎಂಥ ದೊಡ್ಡ ಲೀಡ್ರ್ ಇದ್ದರು, ಮಂತ್ರಿ ಇದ್ರೂ ಅಥವಾ ಪ್ರಭಾವಿ ನಾಯಕ ಇದ್ರೂ ಬಿಲ್ ಕೊಡಿಸ್ತೇನೆ ನಾನು, ಒಂದು 400 ಕೋಟಿ ಬಿಲ್ ಕೊಡಬೇಕಾಗೈತೆ ಅಂತ ಇವತ್ತು ಹೇಳಿದ್ದಾರೆ. ಅದರ ಜೊತೆ ಕೆಲವೊಂದು ವಿಚಾರಗಳನ್ನ ಶಿವಾನಂದ ಪಾಟೀಲ್ರ ಹಂಚ್ಕೊಂತಿದ್ದು ನೋಡಿದ್ರೆ ರೈತರಿಗೆ ಶಿವಾನಂದ ಪಾಟೀಲ್ರನ್ನ ನಿಜವಾದ ರೈತ ಒಂದು ಹೋರಾಟಕ್ಕೆ ಬೆಂಬಲ ಕೊಡುವಂಥ ಒಬ್ಬ ರಾಜಕಾರಣಿ ಅಂತ ರೈತರೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಅವ್ರು ಏನಂದಾರೆ ಅಂದರೆ, ನಾವನ್ನ ಸಕ್ಕರೆ ಕಾಟಗಳನ್ನ ಖಾಸಗಿ ಸಕ್ಕರೆ ಫ್ಯಾಕ್ಟ್ರಿಗಿರಲಿ ಅಥವಾ ಸಹಕಾರಿ ಸಕ್ಕರೆ ಫ್ಯಾಕ್ಟ್ರಿಗಾಗಲಿ ಸರ್ಕಾರದಿಂದ ನಾವು ಆ ಕಾಟಾ ಮಷಿನ್ ಯಂತ್ರದ ಮಷಿನ್ನ ಕುಣಿಸು ಲೆಕ್ಕದಾಗ ವಿಚಾರದಾಗ ಅದೇವು, ಅದನ್ನು ನಾನು ಸ್ಟಡಿ ಮಾಡತ್ತೇನಂತೂ ಇವತ್ತು ಶಿವಾನಂದ ಪಾಟೀಲ್ರ ಸಕ್ಕರೆ ಆಯುಕ್ತ ಕಚೇರಿಯಾಗಿ ಹೇಳಿದ್ದಾರೆ. ಒಟ್ಟಾರೆ ಅವ್ರು ಹೇಳಿದ ಮ್ಯಾಗ ಇಡೀ ರೈತ ಸಮೂಹ, ರಾಜ್ಯದ ರೈತ ಸಮೂಹ ಶಿವಾನಂದ ಪಾಟೀಲ್ರ ಮ್ಯಾಗ ವಿಶ್ವಾಸ ಇಡಬೇಕಂತ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಶಿವಾನಂದ ಪಾಟೀಲ್ರು ರೈತ ಕುಟುಂಬದಿಂದ ಬಂದವರು, ರೈತರಿಗೆ ಅನ್ಯಾಯ ಮಾಡೋದಿಲ್ಲ ಅನ್ನುವಂಥ ಮಾತು ಅವರ ಈ ಸಂದರ್ಭದಾಗ ಹೇಳಿದ್ದಾರೆ. ಅದಕ್ಕೆ ಶಿವಾನಂದ ಪಾಟೀಲ್ರು ಇವತ್ತು ಏನು ಮಾತಾಡಿದಾರಲ್ಲ ಅದನ್ನು ಆದಷ್ಟು ಲಘುಟ ಕಾರ್ಯರೂಪಕ್ಕೆ ತರಬೇಕಂತ ಕರ್ನಾಟಕ ರಾಜ್ಯದ ಎಲ್ಲ ರೈತರ ಅವ್ರಿಗೆ ಒಂದು ಆಶಯ ಮಾಡಿದಾರೋ ಅದನ್ನು ಅವರ ಲಘುಟನ್ನು ಈಡೇರಿಸ್ಬೇಕಂತ ಇಡೀ ರೈತ ಸಮೂಹ ಆಗ್ರಹ ಮಾಡ್ತೈತೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವತ್ತಿನ ವಿಸಿಟ್ ಮಾಡುವ ಉದ್ದೇಶ ನಿರೀಕ್ಷೆಗೆ ತಕ್ಕ ಹಾಗೆ ಈ ಸಂಸ್ಥೆಯನ್ನು ನಾವು ಬೆಳೆಸಿಲ್ಲ, ಮೊದಲೇ ಮಾತು ಬೆಳೆಸಬೇಕಾಗ್ತದೆ. ಈಗ ಶುಗರ್ ಇಂಡಸ್ಟ್ರೀಸು ಸಿಕ್ಕಾಪಟ್ಟೆ ಬರ್ತಾ ಇದ್ದಾವೆ. ಈಗ ಶುಗರ್ ಕಾರ್ಖಾನೆಯವ್ರದ್ದು ಒಂದು ಮೀಟಿಂಗ್ ನಾವು ಕರೀತಾ ಇದ್ದೀವಿ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ನಾವೇ ಇಲಾಖೆಯಿಂದ ತೂಕದ ಮಷಿನ್ಗಳನ್ನು ಹಾಕಬೇಕು ಅನ್ನುವಂಥ ಒಂದು ಚಿಂತನೆ ಕೂಡ ನಮ್ಮ ಮನಸ್ಸಿನಲ್ಲಿದೆ. ಅದನ್ನು ಓವರ್ ನೈಟ್ ಡಿಸಿಷನ್ ಮಾಡೋಕ್ಕಾಗೋದಿಲ್ಲ. ಅದು ಖಂಡಿತ ಪರಿಸ್ಥಿತಿ ಅನಿವಾರ್ಯ ಆಯ್ತಂದರೆ ಹಾಕಲೇಬೇಕಾಗ್ತದೆ. ಯಾಕಂದರೆ ಸಾಕಷ್ಟು ಲಾಭ ಕಾರ್ಖಾನೆಯವರು ಮಾಡ್ಕೋತಾರೆ, ಸರ್ಕಾರಕ್ಕೆ ಸಂಸ್ಥೆಗೆ ಏನೂ ಸಹಾಯ ಕೊಟ್ಟಿಲ್ಲ ಅನ್ನೋದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಯಾಕಂದರೆ ಒಂದು ಟನ್ನಿಗೆ 1 ರೂಪಾಯಿ ಕೊಡ್ತಕ್ಕಂಥದ್ದು ಕೂಡ ಕೆಲವು ಮಹಾಶಯರು ಮಾಡ್ತಾ ಇಲ್ಲ. ಅವ್ರಿಗೊಂದು ಸಣ್ಣ ಸ್ಟೇಜ್ ತರಲಿಕ್ಕೆ ಇವ್ರು ಬಿಟ್ಬಿಟ್ಟಾರೆ, ಅವರು ತಂದಾರೆ, ಅದರ ಮೇಲೆ ಮುಂದೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಭಾಳ ಆದರೆ ಇನ್ನೊಂದು ಸರ್ತಿ ನಾನು ನಮ್ರತೆಯಿಂದ ಕರೆದು ವಿನಂತಿ ಮಾಡ್ತೀನಿ, ಆ ರೀತಿ ನೀವು ಮಾಡಬಾರ್ದು. ಮತ್ತು ಅವ್ರು ಅದೇ ರೀತಿ ಮುಂದುವರೆದ್ರೆ ಅವ್ರು ಯಾವ ರೀತಿ ಮಾಡ್ತಾರೆ ಅನ್ನೋದು ನೋಡ್ಕೊಳ್ಳಿಕ್ಕೆ ನಮಗೂ ಅವಕಾಶ ಇದೆ ಕಾನೂನಿನಲ್ಲಿ, ಅದನ್ನು ಮಾಡ್ತೀವಿ 100%. ನಾನೇ ಇಲ್ಲ ಅಂತ ಹೇಳೋದಿಲ್ಲ, ಶಾಸಕರದ್ದು ಇದ್ದಾವೆ, ಸಚಿವರದ್ದು ಇದ್ದಾವೆ, ಸಾರ್ವಜನಿಕರದ್ದು ಇದ್ದಾವೆ, ಸರ್ಕಾರದ್ದು ಇದ್ದಾವೆ. ಸರ್ಕಾರ ಸ್ವಾಮ್ಯದ ನಾವೇ ಒಂದು 10 ಕಾರ್ಖಾನೆಗಳನ್ನು ಲೀಸ್ ಮೇಲೆ ಕೊಟ್ಟಿದ್ದೀವಿ. ಅವ್ರು ಬರೀ ಲೀಸ್ ಮೇಲೆ ತಗೊಂಡು ಲಾಭ ಮಾಡ್ಕೊಂಡಿದ್ದಾರೆ, ದಿನ ಸರ್ಕಾರಕ್ಕೆ ಏನು ಸಹಾಯಧನ ಕೊಟ್ಟಿಲ್ಲ. ಅದನ್ನು ಕೂಡ ನನ್ನ ಗಣನೆಗಿದೆ. ಸ್ವಲ್ಪ ಗೊತ್ತಾಗ್ತದೆ, ಅಲ್ಲಿ ಕಾರ್ಖಾನೆಗಳು ಸಂಸ್ಥೆಗೆ 30 ರೂಪಾಯಿ ಕೊಡ್ತಾವೆ ಒಂದು ಟನ್ನಿಗೆ. ನಾವು ಇಲ್ಲಿ 1 ರೂಪಾಯಿ ಕೇಳ್ತಾ ಇದ್ದೀವಿ, 2 ರೂಪಾಯಿ ಇದ್ದಿದ್ದನ್ನೇ 1 ರೂಪಾಯಿ ಮಾಡಿದ್ದಾರೆ. 1 ಟನ್ ಕಬ್ಬು ನುರಿಸಿದ್ರೆ ಕಾರ್ಖಾನೆಯವನು 600 ರಿಂದ 800 ರೂಪಾಯಿ ಉಳಿಸ್ಕೊಳ್ತಾನೆ. ಅದು ಬೇಡ, ಆ ಗೊಂದಲಕ್ಕೀಗೆ ನಾವು ಹೋಗೋದು ಬೇಡ. ಅವರು ಲಾಭ ಮಾಡಿ ಬದುಕಲಿ, ಯಾಕೆಂದರೆ ಕಾರ್ಖಾನೆ ಬದುಕಿದ್ರೇ ರೈತ ಬದುಕ್ತಾನೆ. ಪಂಪ್ಸೆಟ್ಟಿಗೆ ಇವ್ರ ಘಟನೆಯಿಂದ 10 ಪೈಸ ಬಿಲ್ ತೊಗೊಂಡಿಲ್ಲ ನಾವು. ವರ್ಷಕ್ಕೆ 1000 ಕೋಟಿ ಸರ್ಕಾರ ಕರೆಂಟ್ ಬಿಲ್ ತುಂಬ್ತದೆ ರೈತ. ಇದೆಲ್ಲ ಲಾಭ ಮಾಡಿದ ಉದ್ದೇಶ ಏನಂದರೆ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟು ಜನ್ರೇಟ್ ಆಗಬೇಕು, ರೈತ 12 ತಿಂಗಳು ಫೀಲ್ಡ್ನಲ್ಲಿ ಕೆಲಸ ಮಾಡಬೇಕು, ಅವ್ನ ಕೈ ತುಂಬ ಕೆಲಸ ಸಿಗಬೇಕು, ಅವನಿಗೆ ಲಾಭನೂ ಆಗಬೇಕು. ಅದು ಉದ್ದೇಶ ಇಟ್ಕೊಂಡು ಈ ಸಂಸ್ಥೆಗಳು ಹುಟ್ಟಿದ. ಸಾಲಿನಲ್ಲಿ 300 ಕೋಟಿ ರೂಪಾಯಿ ವಂಚನೆ ಮಾಡಿದ್ರೆ ಅಂತ ನಾವು ಗಂಭೀರ 359 ಜನ ರೈತರು
ಸರ್ಕಾರ ಇದ್ರೆ ಲಿಖಿತ ದೂರು ಕೊಟ್ಟಿದ್ದಾರೆ. ನಾಲ್ಕು ಕಳೆದ 4 ವರ್ಷದಿಂದ ರೈತರು ನಿರಂತರವಾಗಿ ಏನು ಸಕ್ಕರೆ ಆಯುಕ್ತರ ಒಂದು ಹೆರಿಗೆ ಓಡಾಡ್ತಾರೆ. ಇದೊಂದು ಹೆರಿಗೆ ಆಗ್ತದೆ. ಒಂದು ನಿಮಿಷ ಅದಕ್ಕೆ ಉತ್ತರ ಅವರೇ ಹೇಳ್ತಾರೆ. ಸಕ್ಕರೆ ಆಯುಕ್ತರು ನನ್ನ ಪಕ್ಕಕ್ಕೆ ಕೂತಾರೆ, ಕೇಳ್ಬಿಡಿ, ಸ್ವಲ್ಪ ತಪ್ಪಿಲ್ಲ. ಒಂದು ನಿಮಿಷ ನನಗೆ ಕೇಳ್ಬಾರ್ದು, ನೇರವಾಗಿ ಅವ್ರಿಗೆ ಕೇಳ್ಬೋದು. ಹಲವಾರು ಹಿಯರಿಂಗ್ ಗಳಾಗಿದೆ. ಈಗ ಲಾಸ್ಟ್ ಅಡ್ವಾನ್ಸ್ ಸ್ಟೇಜ್ ನಾಗ ಅಥವಾ 15 ಡೇಸ್ ನಲ್ಲಿ ಆರ್ಡರ್ ನಾನು ಪಾಸ್ ಮಾಡಿ. ಎಷ್ಟು ಇದೆ ಸರ್ ಬಾಕಿ ಮೊತ್ತ? ಎಷ್ಟು ಇದೆ? 300 ಕೋಟಿ ಇದೆ ನಿಜವಾಗಿಯೂ? ಅಥವಾ 7 ಸೆಕೆಂಡ್ ಕಂಪನಿ ವಿರುದ್ಧ ಅವರು 359 ಜನ ರೈತರು ಒಂದು ದೂರು ಕೊಟ್ಟು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರಿಗೆ ನ್ಯಾಯ ಸಿಗುತ್ತೆ ಅಂತ 2017 ಖಂಡಿತ ಈ 15 ದಿವಸದೊಳಗೆ ನಾ ಆರ್ಡರ್ ಪಾಸ್ ಮಾಡ್ತೀನಿ. ಈಗ ನಾನು ನಿಮ್ಗೆ ಒಂದು ಕೇಳ್ತೀನಿ, ನೀವು ಹೇಳಿದ್ರ ವಿಷಯ ಕರೆಕ್ಟ್ ಇದೆ. 2017-18 ಕೇಸ್ ಫೈಲ್ ಆಗಿದ್ರೆ ಇಷ್ಟು ದಿವಸ ಸಕ್ಕರೆ ಆಯುಕ್ತರು ಇಟ್ಕೊಂಡು ಕೂಡಬಾರ್ದು. ನಾನು ಮೊನ್ನೆ ರಿವ್ಯೂ ಮಾಡಾಗು ಹೇಳಿದ್ದೀನಿ, 2017-18 ಕೇಸಸ್ಸು ನನ್ನ ಕಣ್ಣೆದುರಿಗೆ ಇರಬಾರ್ದು, ನೀವು ಆದೇಶ ಮಾಡಬೇಕಂತೇಳಿ ಆಗ ಕಟ್ಟುನಿಟ್ಟಾಗಿ ಡೈರೆಕ್ಷನ್ಸ್ ನಾನು ಕೊಟ್ಟಿದ್ದೀನಿ. ನಿಮ್ಮ ಎದುರಿಗೆ ಅವ್ರು ಹೇಳ್ತಾ ಇದ್ದಾರೆ 15 ದಿವಸದಲ್ಲಿ ನಾನು ಆದೇಶವನ್ನು ಪ್ರೊನೌನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ 15 ದಿವಸ ನಾನು ಕಾಯ್ತೀನಿ, ತಾವು ಕಾಯ್ರಿ. ಈ 2-3 ವರ್ಷದಲ್ಲಿ ಆಗದೆ ಇರೋದು ಈಗ 15 ದಿವಸ ಆಗ್ತದ ಅಂದ್ರೆ ಒಂದು ನಿರೀಕ್ಷೆ ಇಟ್ಕೊಳ್ಳಿ ನೋಡೋಣ. ಅವು ನಿರಂತರ ಬರ್ತಾ ಇರ್ತವೆ, ಅವು ಅದೇನು ಒನ್ ಟೈಮ್ ಅಂತಲ್ಲ. ಎಲ್ಲಿ 15 ಕಿಲೋಮೀಟರ್ ಒಳಗೆ ಒಂದು ಕಾರ್ಖಾನೆ ಇರೋದಿಲ್ಲ, ಅಲ್ಲಿ ಕಬ್ಬು ಇತ್ತು ಅಂದ್ರೆ ಗ್ಯಾರಂಟಿ ಅವ್ರು ಅಪ್ಲಿಕೇಶನ್ ಹಾಕ್ತಾರೆ. ವಾಯಬಲ್ ಇದ್ದಿದ್ದೇ ಮಾಡ್ತಾರೆ. ಈಗ ಬಹಳಷ್ಟು ಜನ ಇಥನಾಲ್ ಹೋಗ್ಬಿಟ್ಟಿದ್ದಾರೆ. ಎಷ್ಟು ಜನ ಹೋದ್ರಿ ಈಗ? ಆಲ್ರೆಡಿ 34 ಜನ ಹೋಗಿದ್ರೆ ಔಟ್ ಆಫ್ 80 75 75. 75ರಲ್ಲಿ 35 ಜನ ಇಥನಾಲ್ ಹೋಗ್ತಾ ಇದ್ದಾರೆ. ನೀವು ಪತ್ರಕರ್ತರಿದ್ರೆ ದಯಮಾಡಿ ಕೇಳ್ರಿ, ರೈತರಿದ್ರೆ ದಯಮಾಡಿ ಆಮೇಲೆ ನಿಮ್ ಜೊತೆ ನಾ ಮಾತಾಡ್ತೀನಿ. ಇಲ್ಲ, ನಾನು ಅದನ್ನ ಚೆಕ್ ಮಾಡ್ತೀನಿ, ನನಗೆ ಗೊತ್ತಿಲ್ಲ. ಅದನ್ನ ಮಾಹಿತಿ ನನಗಿಲ್ಲ. ಇಡೀ ರಾಜ್ಯದಲ್ಲಿ ಎಷ್ಟು ಇಥನಾಲ್ ಘಟಕಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಕಾರ್ಖಾನೆಗಳು? 35 ಅಂತ ಹೇಳಿದ್ರಲ್ಲ, ಇದು ಈಗ ಅಂತ ಹೇಳಿದ್ರಲ್ಲ, 35 ಜನ ಆಲ್ರೆಡಿ ಇಥನಾಲ್ ಗೆ ಮಾಡ್ತಾ ಇದ್ದಾರೆ. ಬರ್ಬೇಕ್ರಿ ಹೊಸದಾಗಿ, ಅವ್ರು ಬಂದಂಗ ನಾವು ಮಾಡ್ತೀವಿ. ಅದಕ್ಕೆ ಇಥನಾಲ್ ಪ್ಲಾಂಟ್ ಹಾಕ್ಬೇಕಾದ್ರು ಅವ್ರಿಗೆ ಸಾಲ ಸಿಗ್ಬೇಕಾಗ್ತದೆ, ಗೌರ್ಮೆಂಟ್ ಸಬ್ಸಿಡಿ ಇರ್ತದೆ, ಅದನ್ನ ನೋಡ್ಕೊಂಡು ಹಾಕ್ತಾರ ಅವರು. ಅದೆಲ್ಲ ಫೆಸಿಲಿಟಿ ಇದ್ರೆ ಮಾತ್ರ ಇಥನಾಲ್ ಹೋಗ್ತಾರೆ. ಇಥನಾಲ್ ಹೋದಷ್ಟೇ ಫ್ಯಾಕ್ಟ್ರಿಗಳಿಗೆ ಲಾಭ ಹೆಚ್ಚಾಗ್ತದೆ. ನಿಯಮ ಇದ್ದಿದ್ ನಿಜ. ಕೆಲವು ಸರ್ತಿ ಏನಾಗ್ತದೆ, ಮಾರ್ಕೆಟ್ ನಲ್ಲಿ ಸಕ್ಕರೆ ಜಾಸ್ತಿ ಇರ್ತದೆ, ಅವಾಗ ಸಕ್ಕರೆ ರಿಲೀಸ್ ಆರ್ಡರ್ ಸಿಗೋದಿಲ್ಲ ಕಾರ್ಖಾನೆಯವರಿಗೆ. ಇದು ಒಂದು ಅನ್ಯೋನ್ಯ ಸಂಬಂಧ ಕಾರ್ಖಾನೆ. ಈಗ ನಿಮಗೆ ಇವನು ಯಾರು, ಸಮೀರ್ ವಾಡಿ ಶುಗರ್ಸ್, ರೈತರು ಯಾರು ಅವನ ಜೋಡಿ ವ್ಯವಹಾರ ಜಗಳನೇ ಮಾಡೋದಿಲ್ಲ. ಯಾಕಂದ್ರೆ ಅವನು ಟೈಮ್ ಸರಿ ಪೇಮೆಂಟ್ ಕೊಡ್ತಾನೆ, ಟೈಮ್ ಸರಿ ರಿಲೀಸಸ್ ಆರ್ಡರ್ ತರ್ತಾನೆ. ಆ ಥರ ಎಲ್ಲ ಕಾರ್ಖಾನೆಗಳು ಮಾಡ್ತಾರೆ, ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡೋಣ. ಅದು ನಿಜ, ನಾನು ಇಲ್ಲ ಅಂತ ಹೇಳೋದು 100%.